ಕಾಂತ ಅವರು ಕಾರ್ಮಿಕ ಸಂಘಟನೆಗಳಿಗೆ ಭಾಳಷ್ಟು ಕೆಲಸ ಮಾಡಿದ್ದಾರೆ. ನಮ್ಮ ಆಳಂದ ಸೆಕ್ಟರ್ ಕಾರ್ಖಾನೆ ಬಂದ್ ಆಗಿತ್ತು ಸರ್. ಧರ್ಮಸಿಂಗ್ರವರು ಮುಖ್ಯಮಂತ್ರಿ ಇದ್ದಾಗ ಹೋರಾಟ ಮಾಡಿ ಕಾರ್ಖಾನೆ ಪ್ರಾರಂಭ ಮಾಡಿ ಇವತ್ತು 600-700 ಜನ ಬದುಕ್ತೇವೆ. ಆ ಭಾಗದ ರೈತರಿಗೆ ಮತ್ತು ಕಾರ್ಮಿಕರಿಗೆ ಭಾಳ ಒಳ್ಳೆಯದಾಗಿದೆ ರೀ. ಗುಲ್ಬರ್ಗ ಮತ್ತು ಮುನ್ಸಿಪಾಲ್ಟಿ ಕಾರ್ಮಿಕ ಇದು ಕಾರ್ಪೊರೇಷನ್ ವರ್ಕರಿಗೆ ಕೂಡ ಸಮಾನ ಕೆಲಸಕ್ಕೆ ಸಮಾನ ವೇತನ. ಇನ್ನಷ್ಟು ಭಾಳಷ್ಟು ಹೋರಾಟ ಮಾಡಿ ಅವ್ರ ಜೀವನದಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ ಕಾರ್ಮಿಕರಿಗೆ ಮತ್ತು ದೀನ ದಲಿತರಿಗೆ ಎಲ್ಲರಿಗೆ. ಅವ್ರಿಗೆ ಈ ಒಂದು ಅವಾರ್ಡ್ ಸಿಕ್ಕೋದು ನಮ್ಮ ಇಡೀ ರಾಜ್ಯ ಕಾರ್ಮಿಕ ಸಂಘಟನೆ ವತಿಯಿಂದ ಸರ್ಕಾರಕ್ಕೆ ಒಂದು ದೊಡ್ಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಸರ್, ಈಗ ಅವ್ರಿಗೆ 500,000 ರೂಪಾಯಿ ಕೊಟ್ಟಿದ್ದಾರೆ ಅವರು. ಹೌದು, ಇದ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಇಲ್ಲ ಸರ್, ಅವ್ರು ಯಾವಾಗಲೂ ಸರ್ ದುಡ್ಡಿಗೆ ಯಾವ ಮೋದವ್ರು ಇಲ್ಲ ಅವ್ರು ಸರ್. ಅವರು ಇವತ್ತು ಸರ್ ಬೇರೆ ಬಾಡಿಗೆ ಮನೆಯಲ್ಲಿ ಕಾರ್ಮಿಕ ಒಂದು MSK ಮೇಲೆ ಬಾಡಿಗೆ ಮನೆಯಲ್ಲಿದ್ದಾರೆ ಸರ್. ಅವ್ರಿಗೆ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲ. ಅವರು ಯಾವಾಗಲೂ ಹಿಂದೆ ಭೀ ಕೂಡ ಅವಾರ್ಡ್ ಬಂದಾಗ 100,000 ಬಂದಾಗ ಕೂಡ ಅವರು ಕಾರ್ಮಿಕ ಬೇರೆ ಒಂದು ಅಭಿವೃದ್ಧಿ ಸಲುವಾಗಿ ಕೊಟ್ಟಿದ್ದಾರೆ. ಈಗ ಭೀ ಒಂದು ಕಾರ್ಮಿಕರು ಯಾರೋ ಬಡ ಕಾರ್ಮಿಕರ ಮಕ್ಕಳಿಗೆ ಅನುಕೂಲ ಆಗಿರ್ತಾರೆ ಕೊಟ್ಟಿದ್ದಾರೆ ಸರ್. ಅವರು ಯಾವಾಗಲೂ ಒಂದು ಒಳ್ಳೆಯ ಒಂದು ಮನೋಭಾವನೆ ಇರ್ತಕ್ಕಂಥ ವ್ಯಕ್ತಿ ಇದ್ದಾರೆ ಸರ್. ಇದು ನಮಗೆ ಒಳ್ಳೇದು ಅನ್ನಿಸ್ತಾ ಇದೆ ಸರ್. ನಾನು ಮಲ್ಲಿನಾಥ್ ಬುಜುರ್ಕೆ ಸರ್, ಆಳಂದ ಸಕ್ಕರೆ ಕಾರ್ಖಾನೆಯಲ್ಲಿ ಕಾರ್ಮಿಕ ಸಂಘದ ಅಧ್ಯಕ್ಷ ಇದ್ದೆ ಸರ್. ಕೊಟ್ಟುಬಿಟ್ಟಿದ್ದೀನಿ ಕಾರ್ಮಿಕ ಮಂಡಳಿಗೆ, ಯಾಕಂದರೆ ಅಸಂಘಟಿತ ವರ್ಕರ್ ಒಂದು ಕಾರ್ಮಿಕ ಮಂಡಳಿ ಅಂತಿದೆ. ಅಲ್ಲಿ ಬಡ ಮಕ್ಕಳಿಗೆ ಎಜುಕೇಷನ್ಗೆ ಅದಕ್ಕೆ ಸಹಾಯ ಆಗ್ತದೆ ಅಂತ ಹೇಳಿ ಆ ಸಂಸ್ಥೆಗೆ ಕೊಟ್ಟುಬಿಟ್ಟಿದ್ದೇನೆ. ಎಷ್ಟು ಸಂತೋಷ ಆಗ್ತದೆ ಇಲ್ಲ ಈ ವಯಸ್ಸಿನಾಗ ತಂದು ದಿನದಿಂದೆಲ್ಲ ನೆನಪು ಮಾಡಿಕೊಂಡು ತಂದು ಕೊಟ್ಟಿದ್ದಾರೆ. ಅವರು ದೊಡ್ಡವರು, ನಾ ಸಣ್ಣವರು. ಸರ್, ಈಗಿನ ರಾಜಕಾರಣದ ಬಗ್ಗೆ ಏನನ್ಸುತ್ತೆ ಸರ್ ನಿಮಗೆ? ನಿಮಗೆ ನೀವು ಅದು ಒಂದು ರಾಜಕೀಯದಿಂದ ದೃಷ್ಟಿಯಿಂದ ಅವರು ಸಿದ್ದರಾಮಯ್ಯ ಹೇಳಿಲ್ಲ, ನಾ ಯಾವ ಪಕ್ಷದಲ್ಲಿ ಇಲ್ಲ. ನಮಗೆ ಹೊಂದಾಣಿಕೆ ಸಾಧ್ಯತೆ ಕೆಲವು ಕಡಿಮೆ ಇದೆ. ಆ ಕಾರಣಕ್ಕಾಗಿ ನಾ ರಾಜಕೀಯ ಯಾವುದೇ ಪಕ್ಷದಲ್ಲಿ ಇಲ್ಲ. ನಿಮ್ಮ ಸರ್ವೀಸಲ್ಲಿ ಈ ರೀತಿ ರಾಜಕಾರಣ ಎಲ್ಲರೂ ನೋಡಿದ್ರೆ ಸರ್ ನೀವು ಈ ಹಗರಣಗಳು ಇವೆಲ್ಲ? ಅದ್ರ ವಿಷಯದಾಗ ನಾ ಮಾತಾಡೋದಿಲ್ಲ, ಯಾಕಂದರೆ ಅದು ಈ ಸಿಸ್ಟಮ್ ಇಷ್ಟು ಹೊಲಸಾಗಿದೆ ಅಲ್ಲ. ಇಲ್ಲಿ ಒಬ್ಬರು ಎಲ್ಲರೂ ಮ್ಯಾಲೆ ಬರಬೇಕು ಅಂತ ವಿಚಾರ ಮಾಡ್ತಾರೆ ಹೊರತು ಕೆಳಗಡೆ ನೋಡೋದಿಲ್ಲ. ಕೆಳಮಟ್ಟ ಇಲ್ಲದೇ ಮೇಲ್ಮಟ್ಟ ಬರೋದಿಲ್ಲ. ಆ ಕೆಳಗಿನವ್ರ ಬಗ್ಗೆ ಯಾರೂ ಚಿಂತನೆ ಮಾಡೋದಿಲ್ಲ. ಇದು ಸಮಾಜ ಮಾಡಬೇಕಾಗ್ತದೆ. ಇದು ಒಬ್ಬ ವ್ಯಕ್ತಿ ಮಾಡೋದ್ರಿಂದ ಏನೂ ಆಗೋದಿಲ್ಲ. ನಾವು ಒಬ್ಬ ವ್ಯಕ್ತಿ ಚಿಂತನೆ ಮಾಡಿದ್ರಲ್ಲ, ಸಮಾಜದಲ್ಲಿ ಶೋಷಣೆ ಒಳಗಾದವರು ಮತ್ತು ಅವರಿಗೆ ನ್ಯಾಯ ಸಿಗಲಾರ್ದವರು ನಾವೆಲ್ಲ ಒಂದಾಗಬೇಕು. ಆದರೆ ಈ ದೇಶದಲ್ಲಿ ಜಾತಿ ಪದ್ಧತಿ ಮಾಡೋದ್ರಿಂದ ಎಲ್ಲರೂ ಮೇಲ್ಮಟ್ಟದವರು ಒಡಕು ಮಾಡಿ ಒಂದು ಕೂಡ್ಬಿಡೋದಿಲ್ಲ. ಈ ಸ್ಥಿತಿ ಬಂದಿದೆ ನಮ್ಮ ದೇಶದಲ್ಲಿ. ಹುಟ್ಟು ಹೋರಾಟಗಾರರು ಹುಟ್ಟು ಅವರು 1980ರಲ್ಲಿ ನಂದು ಅವ್ರದ್ದು ಪರಿಚಯ ಆಯಿತು. ನಾನು ಕೂಡ ಬಿಡಿ ವರ್ಕರ್ಸ್ ಹಾಗೂ ಗ್ರಾಮೋದ್ಯೋಗ ಸಂಘದ ಅಧ್ಯಕ್ಷಿದ್ದೆ. ನನಗೆ ಅವಾಗ ಇನ್ನೂ ಸರಿಯಾಗಿ ಅಷ್ಟೇನು ಫ್ಲೂಯೆನ್ಸಿ ಇರಲಿಲ್ಲ ಲೇಬರ್ ಮೂಮೆಂಟ್ನಲ್ಲಿ ಕೆಲಸ ಮಾಡೋ. ಅವರೇ ನನಗೆ ಸಪೋರ್ಟ್ ಮಾಡಿದ್ರು. ಸಪೋರ್ಟ್ ಮಾಡಿ ಚಾರ್ಟರ್ ಆಫ್ ಡಿಮ್ಯಾಂಡ್ ಯಾವ ರೀತಿಯಾಗಿ ಇದು ಮಾಡಬೇಕು ಅಲ್ಲಿ ಲೇಬರ್ ಆಫೀಸ್ನಲ್ಲಿ ಇದು ಮಾಡಿ ನನಗೆ ಅವರು ಬೆಳೆಸಿದ್ದು. ಅಲ್ಲಿಂದ ನಾನು ಸಕ್ಸಸ್ ಆದೆ. ಅಲ್ಲಿಂದ ನಾನು ಅವ್ರ ಜೊತೆಗಿದ್ದುದು. ಇಂಥ ಮಹಾನ್ ವ್ಯಕ್ತಿ SK ಕಾಂತ, ಇವರಂಥ ವ್ಯಕ್ತಿ ನನಗೆ ಅನ್ನಿಸ್ತದೆ ಇಡೀ ದೇಶದಲ್ಲಿ ಬಹುಶಃ ಭಾಳ ಖಚಿತ ಕಡಿಮೆ. ಅವರು ಇನ್ನೂ ಕೂಡ ಯಾರ್ದನೇ ಮುಲಾಜಿ ಇಲ್ಲ, ಯಾರು ಒಂದು ಚೂರು ಅಂತೂ ಅವ್ರದ್ದು ಏನಿಲ್ಲ. ಈ ರೀತಿ ಕೆಲಸ ಮಾಡಿದ್ದವ್ರಿಗೆ ಹೆಚ್ಚಾಗಿ ಬಡಬಗ್ಗರಿಗೆ ದೀನ ದಲಿತರಿಗೆ ಎಲ್ಲ ಸಮುದಾಯದವರಿಗೆ ಹೆಲ್ಪ್ ಮಾಡೋದು, ಆಮೇಲೆ ಏನು ಈ ಕಾರ್ಮಿಕರಿಗೆ ಮತ್ತು ಕಾರ್ಮಿಕರ ಮಕ್ಕಳಿಗೆ ಅವರ ಕಲ್ಯಾಣಕ್ಕೋಸ್ಕರನೂ ಕೂಡ ಹೋರಾಟ ಮಾಡೋರು ಈ ರೀತಿ ಇಂಥ ಹೇಳಿ ಸರ್. ಇವತ್ತು ಮುಖ್ಯಮಂತ್ರಿ 500,000 ಕೊಟ್ಟೆ. ಹಾಂ, ಈ ರೀತಿ ಈಗ ನೋಡಿ, ಈಗ ಅವರನ್ನು ಗುರುತಿ ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ದೊಡ್ಡ ಒಂದು ಪ್ರಶಸ್ತಿ ದೇವರಾಜ ಅರಸರ 119ನೇ ಜನ್ಮದಿನದ ದಿವಸ ಅಂಗವಾಗಿ ಪ್ರಶಸ್ತಿ ಪ್ರದಾನ ಮಾಡಿದ್ದು ಒಂದು ಭಾಳ ಖುಷಿ ತಂದಿದೆ.
ಇಡೀ ಕರ್ನಾಟಕದಲ್ಲಿ ಇಂಥ ವ್ಯಕ್ತಿ ನಮಗೆ ಸಿಗೋದು ಕಡಿಮೆ. ಅದಕ್ಕೆ ಸಿದ್ದರಾಮಯ್ಯನವರು ಇಬ್ಬರೂ ಒಂದೇ ಸಲ ಮಿನಿಸ್ಟರ್ ಕ್ಯಾಬಿನೆಟ್ನಲ್ಲಿ ಆದರು. ಅದೇ ಅವ್ರು ಅಂದ್ರಲ್ಲ, ನಾ ಅವ್ರಿಗೆ ಬಗ್ಗೆ ಏನೂ ಗೊತ್ತಿಲ್ಲ, ನನಗೆ ಅವ್ರದ್ದು ಶಿಫಾರಸಿನಿಂದ ನನಗೆ ಬಂದದ್ದು ಭಾಳ ಖುಷಿಯಾಯಿತು. ಈ ರೀತಿ ಇಂಥ ವ್ಯಕ್ತಿಗೆ ನಮ್ಮ ಸಿದ್ದರಾಮಯ್ಯನವರನ್ನು ಅವರು ಸನ್ಮಾನ ಮಾಡಿದ್ದು, ಪ್ರಶಸ್ತಿ ಪ್ರಧಾನ ದೇವದ ಅರಸು ಪ್ರಶಸ್ತಿ ಮಾಡಿದ್ದು ಭಾಳ ತುಂಬ ಸಂತೋಷ. ಈ ಗುಲ್ಬರ್ಗ ಜನರಿಗೆಲ್ಲ ಇದು ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆ ತರುವಂಥ ಸಂಗತಿ. ನನ್ನ ಹೆಸರು ಮೊಹಮ್ಮದ್ ಜಿಯಾವುದ್ದೀನ್. ನಾನು ಮಾಜಿ ಗೂಡ ಸದಸ್ಯ, ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗಿದ್ದೆ. ಆಮೇಲೆ ಈ ಅಲಮಿನ್ ಶಿಕ್ಷಣ ಸಂಸ್ಥೆ ಬೆಂಗಳೂರು ವೈಸ್ ಚೇರ್ಮನ್ ಕೂಡ. ಈಗ ನಾನು ಬಾಬುರಾವ್ ಶೇರಿಕರ್ ಅಂತ, ಡಾಕ್ಟರ್ ಬಾಬುರಾವ್ ಶೇರಿಕರ್. ಈಗ ಇಂಥ ನಾನು ಕಂಡ ಒಂದು ಭಗವಂತ ನಮ್ಮ ಬಾಳವೆಳವಾಗಿದ್ದ ಭಗವಂತ. ಯಾಕೆಂತಂದರೆ ಇದು ಕಾರ್ಮಿಕರೊಬ್ಬರೇ ಅಲ್ಲ, ಅವರು ನಮ್ಮ ಕಲಬುರಗಿಯ ಕಣ್ಮಣಿ ಕೂಡ. ಯಾಕೆಂತಂದರೆ ನಾವು 1972 ಅವರು 60 ಅವ್ರು ಆ್ಯಕ್ಚುಲಿ ಓದಿದ್ದು 6ನೇ ತನಕನೇ. ಆದರೆ 6ನೇ ತನಕ ಒಳಗೆ ಇದ್ಕೊಂಡು ಎಮ್ ಎಸ್ ಕೆ ಮೇಲೆ ಕೆಲಸ ಮಾಡಿಕೊಂಡು ಇವತ್ತು ಹೋರಾಟ ಮಾಡಿಕೊಂಡು ಎಮ್ ಎಲ್ ಎ ಆಗಿ ಸಚಿವರಾಗಿ ಕಾರ್ಮಿಕ ಸಚಿವರಾಗಿ ಇವತ್ತು ಕೂಡ ಅವರು 86ನೇ ಎಳಿವಯಸ್ಸಲ್ಲೂ ಕೂಡ ಅವರು ಕಾರ್ಮಿಕರ ಪರವಾಗಿ, ಶೋಷಿತರ ಪರವಾಗಿ, ದಮನಿತರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇಂಥ ಅನೇಕ ದಮನಿತರು ಶೋಷಿತರು ಎಮ್ ಎಲ್ ಎ ಮಿನಿಸ್ಟರ್ ಇದ್ದರೂ ಕೂಡ ಅವ್ರು ಯಾರೂ ದಮನಿತರಿಗೆ ಶೋಷಿತರು ಮಾಡ್ತಾ ಇಲ್ಲ. ಇವತ್ತು ನಾವು ಕಂಡಂಥ ದೇವರಂತ ಅನ್ಬೋದು. ನಾನು ದೇವ್ರ ಮೇಲೆ ನಂಬಿಕೆ ಇರಲಿಲ್ಲ ಅಂದರೆ ಆದರೂ ಇವರೇ ನಮಗೆ ದೇವರಂತ ನಂಬಿಕೆ ಇಟ್ಕೊಂಡು. ಯಾಕಂದರೆ ನನ್ನಂಥ ಒಬ್ಬ ರ್ಯಾಂಕ್ ಸ್ಟೂಡೆಂಟ್ಗೂ ಕೂಡ ಅವ್ರು ಜಗಳಾಡಿ ನೌಕರಿ ಹೆಚ್ಚಿಸ್ಕೊಟ್ಟರು ಇವರು ಎಸ್ ಕೆ ಕಾಂತ್ ಅವರಿದ್ದಾರೆ. ಅಂತಹ ಒಂದು ಎಸ್ ಕೆ ಕಾಂತ್ ಅವರಿಗೆ ಇವತ್ತೇನದಲ್ಲ, ಇವತ್ತು ಈ ಒಂದು ದೇವರಾಜರಸು ಪ್ರಶಸ್ತಿಗೆ ಕಡೆ ಗೌರವ ಬಂದಿದೆ ಅಂತ ಅಂದ್ಕೊಳ್ಬೇಕು. ಯಾಕಂದರೆ ನಮ್ಮ ಕರ್ನಾಟಕ ಕಂಡಂಥ ಅಪ್ರಾಮತಿಕ ಸಜ್ಜನ ರಾಜಕಾರಣಿ ಯಾರೇ ಇದ್ರೆ ಅಂತಂದ್ರೆ ಅದರೊಳಗೆ ಕೆಲವೇ ಬೆರಳಿಕೆಯಲ್ಲಿ ಅಂತಂದರೆ ನಮ್ಮ ಎಸ್ ಕೆ ಕಾಂತ್ ಅವರೊಬ್ಬರು. ಏಕಾಂತಯ್ಯವರು ಕೂಡ ಇದ್ದಾರೆ, ಎಸ್ ಕೆ ಕಾಂತ್ ಅವರು. ಅಂತಹ ಎಸ್ ಕೆ ಕಾಂತ್ ಅವ್ರಿಗೆ ಇದೇನದಲ್ಲ, ದೇವರಾಜರಸು ಪ್ರಶಸ್ತಿ ಬಂದಿದೆ ಅಲ್ಲ, ಇದು ದೇವರಾಜರಸು ಪ್ರಶಸ್ತಿಗೆ ಆ ಗೌರವವನ್ನು ಹೆಚ್ಚು ಮಾಡಿದೆ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಅಂತ ಈಗ ನಾವು ಹಿಂದೆ ನೋಡಿದ್ದೀವಿ, ಗಾಂಧಿಗೆ ನೋಡಿದ್ದೀವಿ, ಬಸವಣ್ಣಂಗೆ ನೋಡಿದ್ದೀವಿ. ಆದರೆ ನಾನು ನೋಡಿಲ್ಲ, ನಮ್ಮ ಕಣ್ಣಾರೆ ಕಂಡ ಬಸವಣ್ಣ ಮತ್ತು ಯಾರು ಗಾಂಧಿ ಇದ್ರೆ ಇವರು ಏಕೈಕ. ಯಾಕಂದ್ರೆ ಬಸವಣ್ಣ ಸಮಾನತೆ ಅದು ಅಂತೆಲ್ಲ ಹೇಳ್ತಾರೆ, ಅದರ ಸಮಾನತೆ ಮಾಡಿದವರು ಅಂತಂದ್ರೆ ನಮ್ಮ ಎಸ್ ಕೆ ಕಾಂತ್ ಅವರು. ನಮ್ಮ ಕಲಬುರಗಿಯಲ್ಲಿ ನೀವು ಯಾರಿಗೆ ಕೇಳ್ರಿ, ಅವ್ರು ಯಾವುದೇ ಭ್ರಷ್ಟಾಚಾರ ಇರಲಿ, ಎಂಥವರೇ ಇರಲಿ, ಅವ್ರು ಯಾರಿಗೆ ಹೆದರಂಥ ಮನುಷ್ಯ ಅಲ್ಲ. ಎಷ್ಟೆಂಟು ಲೂಟಿ ಮಾಡಿದ್ರು ನಮ್ಮ ಗುಲ್ಬರ್ಗೊಳಗೆ, ಲೂಟಿ ಮಾಡಿದ್ರು ಮನುಷ್ಯರು ಇದ್ದಾರೆ. ಅಂಥವ್ರಿಗೆಲ್ಲ ಇವರು ಶಿಕ್ಷೆ ಕೊಡಿಸಿ ಇವತ್ತು ಕೇಸ್ ಹಾಕಿ ಗೌರ್ಮೆಂಟ್ಗೆ ಎಷ್ಟೋ ಹಣ ಉಳಿಸ್ದವ್ರ ಈ ಬಿ ಜೆ ಪಿ ಅಂತ ಹೇಳ್ಕೊತಾರೆ, ಕೋಮ ಭಾವನೆ ಅದು ಅಂತ ಹೇಳ್ಕೊತಾರೆ. ಆದರೆ ಎಲ್ಲನೂ ಅವರು ಬದಿಗಿಟ್ಟು ಮುಸ್ಲಿಮರಿದ್ದರೂ ಕೂಡ ಮುಸ್ಲಿಮರೊಳಗೆ ಕೆಟ್ಟ ಕೆಲಸ ಮಾಡ್ತಿದ್ರೆ ಅವರಿಗೂ ಸಜಾ ಇಸ್ಕೊಟ್ಟಾರೆ, ಹಿಂದೂ ಒಳಗೆ ಕೆಟ್ಟ ಕೆಲಸ ಮಾಡಿದ್ರೆ ಅವರಿಗೂ ಸಜಾ ಇಸ್ಕೊಟ್ರೆ, ಹಿಂದೂ ಒಳಗೆ ಒಳ್ಳೆಯಾಗಿದ್ದರೆ ಅವರಿಗೂ ಸಪೋರ್ಟ್ ಮಾಡ್ಯಾರ, ಮುಸ್ಲಿಮ್ ಒಳಗೆ ಒಳ್ಳೆಯಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ರೆ. ಅಂತಹ ಒಂದು ಏಕೈಕ ನಾಯಕ ಯಾರು ಇದ್ದಂತಂದರೆ ನಾವು ಇವತ್ತು ಕಣ್ಣಾರೆ ನೋಡ್ಲಕತ್ತೀವಂತಂದರೆ ಇದು ನಮ್ಮದು ಸುದೈವದ. ಇಂತಹ ನಾಯಕರು, ಇಂಥ ಒಂದು ಹೋರಾಟಗಾರರು ಇಂತ ಎಲ್ಲೂ ಸಿಗಲ್ಲ. ಅಂಥವ್ರು ನೋಡೋದೇ ನಮ್ಮನ್ನೇ ಧನ್ಯ ಅಂತ ನಾನು ಅಂದ್ಕೊಂಡಿದ್ದೆ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ಸರಿ ನೋಡಿ, ಇನ್ನೊಂಚೂರ ಮೇಲೆ ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ಟರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು, ಮಾರಿಬಿಡೋಣ ಅಂದರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.